ಇನ್ನು ತುಮಕೂರು ಜಿಲ್ಲೆಯ ಗುಬ್ಬಿಯ ಅನ್ನೋ ವೃದ್ಧೆಯೊಬ್ಬರು ಅಪ್ಪ ಅವರ ಸಮಾಧಿಗೆ ಕಡ್ಲೇಪುರಿ ಹಾರವನ್ನು ಅರ್ಪಿಸಿದ್ರು ಎರಡ್ ಮೂರು ಬಾರಿ ಮನೆಗೆ ಕರೆದುಕೊಂಡು ಊಟ ಹಾಕಿದ್ರು ಪುನೀತ್ ಪತ್ನಿ ಅಶ್ವಿನಿ ಎರಡ್ ಮೂರು ಬಾರಿ ಸೀರೆಯನ್ನ ಕೊಟ್ಟಿದ್ರು ಅಂತ ಅಪ್ಪ ಸುಮಿತ್ರಾಬಾಯಿ ಅವರು ನೆನಪಿಸಿಕೊಂಡಿದ್ದಾರೆ ಈ ಹಿಂದೆ ರಾಜ್ ಸಮಾಧಿ ಅಂಬಿ ಸಮಾಧಿಗೂ ಕೂಡ ಕಡ್ಲೇಪುರಿ ಹಾರವನ್ನ ಹಾಕಿದ್ರಂತೆ ಕಿ ಹೋಗ್ಬಿಟ್ಟು ತುಂಬಾ ದುಃಖ ಆಯ್ತು ಕೂತ್ಕೊಂಡು ನಾನೇ ಹಾಕಿದೆ ರಾತ್ರಿ ಎಲ್ಲ ಪೋಣಸು ಬೆಳಗ್ಗೆ ಚಿಕ್ಕ ಹಾರ ತಗೊಂಬಂದು ಹಾಕಿದೆ ಇವಾಗ ಏನು ಮಾಡಿದೆ ಇಲ್ಲಿಂದ ಹಾಲು ತುಪ್ಪ ಬಿಟ್ಟುಬಿಟ್ಟು ಮಾರನ್ ದಿವಸ ಹೋಗಿ ಬತಾಸು ಕುಣ್ಗುಲಿಂದ ಒಬ್ಬರು ಇದ್ದಾರೆ ಅಲ್ಲಿ ಪರಿಚಯ ಇರೋರು ರಾಜಣ್ಣ ಅಂತ ಅವರು ಫೋನ್ ಮಾಡಿದ್ರೆ ಕಳಿಸ್ಬಿಡ್ತಾರೆ ಕೆ ಜಿ ಟೆಂಪಲ್ಗೆ ಬತಾಸು ಆಮೇಲೆ ನಾನೇ ಕೂತ್ಕೊಂಡು ನಮ್ಮ ಸೊಸೆ ಜೀವರು ಮೊಮ್ಮಕ್ಳು ಎಲ್ಲ ಕೂತ್ಕೊಂಡು ಹಾರ ಪೋಣಿಸೋರು ಮೂರು ದಿವಸದಲ್ಲಿ ಮೂರು ದಿವಸ ಪೋಣಿಸೋಕೆ ಆಗಲ್ಲ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಇದ್ದರು ರಾತ್ರಿ ಪೋಣಿಸೋಕ್ಕೆ ನಮ್ಮ ಸೊಸೆ ನಮ್ಮ ಮಗಳು ಬಾಬನ ಮಗಳು ಎಲ್ಲ ಕುತ್ಕೊಂಡು ಪೋಣಿಸಿ ಇವಾಗ ಬೆಳಿಗ್ಗೆ ಬರೋ ಇಲ್ಲಿ ಹೋಗ್ಬಿಟ್ಟವ್ರಂತೆ ಅವರು ಓ ಅವ್ರ ಮನೆಗಳಿಗೆಲ್ಲ ಹೋಗಿ ಬರ್ತಾ ಇದ್ನಲ್ಲ ಬಂದು ಇಲ್ಲಿಂದ ಕರ್ಕೊಂಡೋಗಿ ಊಟ ತಿಂಡಿ ಎಲ್ಲ ಕೊಡ್ಸಿ ಹ್ಞೂ ಸೀರೆ ಎರಡು ಮೂರು ಸಾರಿ ಸೀರೆ ಕೊಟ್ಟವಳ ಇಳು ಯಾರಪ್ಪ ಅವಳೆಸರು ಬಾಯ್ ಬರ್ತಾಳೆ ಹಾ ಅಶ್ವಿನಿ ಎರಡು ಮೂರು ಸಾರಿ ಸೀರೆಗಳು ಕೊಟ್ಟವಳು ರೇಷ್ಮೆ ಎಲ್ಲ ಕೊಟ್ಟವಳು ಹ್ಞೂ ಇವಾಗ ಅಲ್ಲಿಗೆ ಹೋಗಕ್ಕೆ ಆಗಲಿಲ್ಲ ನನಗೆ ಸೀದಾ ಇಲ್ಲಿಗೆ ಅಂತ ನಾನು ಇಲ್ಲಿಗೆ ಬಂದೆ ಬಸ್ ಲೇಟ್ ಆಯ್ತು ಬರೋದಕ್ಕೆ ಅಷ್ಟೇ ಗುಬ್ಬಿಯಿಂದ ಅದೇ ಪ್ರೀತಿ ಅದೇ ಅಭಿಮಾನ ಯಾವತ್ತೋ ಒಂದಿನ ನೀವು ಮಾತಾಡಿಸಿರ್ತೀರ ಯಾವತ್ತೋ ಒಂದಿನ ನೀವು ಊಟ ಹಾಕಿರ್ತೀರ ಅದು ಜೀವನ ಪರ್ಯಂತ ಕೆಲವರನ್ನು ಉಳಿಸ್ಕೊಂಡು ಬಿಡುತ್ತೆ ಆ ನಂಬಿಕೆ ವಿಶ್ವಾಸ ಆ ಪ್ರೀತಿ ಎಲ್ಲವನ್ನ ಉಳಿಸ್ಕೊಳ್ಳುತ್ತೆ ಬೇರೆ ಏನು ನಿರೀಕ್ಷೆ ಮಾಡ್ತಾರೆ ಅವ್ರು ನಿಮ್ಮಿಂದ ಏನಾದರೂ ದುಡ್ಡು ಕೊಡಿ ಅಂತ ಕೇಳ್ತಾರ ಏನೂ ಇಲ್ಲ ನೀವು ಕೊಟ್ಟಿದ್ದೇನಲ್ಲಿ ಒಂದು ಪ್ರೀತಿ ನೀವು ಕೊಟ್ಟಿದ್ದೇನು ಒಂದು ಊಟ ನೀವು ಕೊಟ್ಟಿದ್ದೇನು ಅಜ್ಜಿ ಬಂದಿದ್ದಾರೆ ಅಂತೇಳಿ ಒಂದು ಸೀರೆ ಆ ಅಜ್ಜಿಗಿರುವಂಥ ವಿಶ್ವಾಸ ಆ ನಂಬಿಕೆ ಆ ಪ್ರೀತಿ ಏನು ಕೊನೆಯವರೆಗೂ ಕೂಡ ಅದು ಹಾಗೆ ಉಳ್ಕೊಳ್ಳುತ್ತೆ ಅದೇ ಅಲ್ವಾ ಸಮಾಜದಲ್ಲಿ ಇರಬೇಕಾಗಿರೋದು ನನಗೆ ನೀನು ನಿನಗೆ ನಾನು ಅಂತ ಆಸರೆ ಆಗಿತ್ಕೊಂಡು ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತೆ ದ್ವೇಷ ಕಾರಿದರೆ ದ್ವೇಷನೇ ಸಿಗತ್ತೆ ಅದರಲ್ಲಿ ಪುನೀತ್ ಮಾಡಿರೋದು ಪ್ರೀತಿ ಕೊಟ್ಟಿದ್ದು ಅದಕ್ಕೆ ಅಷ್ಟೊಂದು ಅಭಿಮಾನಿಗಳು ಪ್ರೀತಿಯನ್ನು ವಾಪಸ್ ಕೊಡ್ತಾ ಇದ್ದಾರೆ ಬಟ್ ಆ ಪ್ರೀತಿಯನ್ನು ಸ್ವೀಕಾರ ಮಾಡೋಕ್ಕೆ ಆ ವ್ಯಕ್ತಿನೇ ಇಲ್ವಲ್ಲ ಬಟ್ ನೋಡ್ತಾ ಇರ್ತಾರೆ ಅನ್ನುವಂಥ ನಂಬಿಕೆ ನಮಗೆ